ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸ್ಪೆಷಲ್ ನಾನು ವಿನುತಾ ಪರ್ಪೇಶ್ ಇನ್ಮುಂದೆ ಇಂಡಿಯಾದಲ್ಲಿ ವಾಟ್ಸಪ್ ಅಪ್ಲಿಕೇಶನ್ ಇರೋದಿಲ್ವಂತೆ ಟಿಕ್ ಟಾಕ್ ಥರ ವಾಟ್ಸಪ್ ಬ್ಯಾನ್ ಆಗುತ್ತಂತೆ ಹಂಗಂತೆ ಹಿಂಗಂತೆ ಅಂತ ಕಳೆದೆರಡು ದಿನಗಳಿಂದ ವಾಟ್ಸಪ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗಳಾಗ್ತಿದೆ ಹಾಗಾದರೆ ನಿಜಕ್ಕೂ ಭಾರತದಲ್ಲಿ ವಾಟ್ಸಪ್ ಬ್ಯಾನ್ ಆಗುತ್ತಾ ವಾಟ್ಸಪ್ ಎತ್ತಂಗಡಿ ಆಗುತ್ತಾ ವಾಟ್ಸಪ್ ಭಾರತ ಸರ್ಕಾರಕ್ಕೆ ಕೊಟ್ಟ ಎಚ್ಚರಿಕೆ ಏನು ಎಲ್ಲಿದೆ ಅದರ ಕಂಪ್ಲೀಟ್ ಡೀಟೇಲ್ಸ್ ವಾಟ್ಸಪ್ ಇಂಡಿಯಾ ಅಷ್ಟೇ ಅಲ್ಲದೆ ಪ್ರಪಂಚದಾದ್ಯಂತ ಇದನ್ನು ಬಳಸ್ತಾರೆ ಸ್ಮಾರ್ಟ್ಫೋನ್ ಯೂಸ್ ಮಾಡೋರಿಗೆ ವಾಟ್ಸಪ್ ಒಂಥರ ಫೇವ್ರೆಟ್ ತಿಂದಿದ್ದು ಕುಡಿದಿದ್ದು ಹೋಗಿದ್ದು ಬಂದಿದ್ದು ಹೀಗೆ ಸಿಕ್ಕ ಸಿಕ್ಕದ್ನೆಲ್ಲ ಸ್ಟೇಟಸ್ ಹಾಕಿ ಜನ ಖುಷಿ ಪಡ್ತಾರೆ ಅದೆಷ್ಟು ಪರ್ಸ್ನಲ್ ವಿಚಾರಗಳನ್ನು ಮತ್ತೊಬ್ಬರೊಂದಿಗೆ ಶೇರ್ ಮಾಡ್ತಾರೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ನಿಂದ ಹಿಡಿದು ಫನ್ನಿ ವಿಡಿಯೋ ಕಾಲ್ ಗ್ರೂಪ್ ಕಾಲ್ವರೆಗೂ ವಾಟ್ಸಪ್ ಜನರಿಗೆ ಹಾಟ್ ಫೇವ್ರೇಟ್ ಆಗಿದೆ ಆದರೆ ಅದ್ಯಾಕೋ ವಾಟ್ಸಪ್ ಭಾರತದಿಂದ ಎತ್ತಂಗಡಿಯಾಗೋಕೆ ರೆಡಿಯಾಗಿದ್ಯಂತೆ ಭಾರತ ಸರ್ಕಾರಕ್ಕೆ ಈ ಬಗ್ಗೆ ಎಚ್ಚರಿಕೆ ಕೊಟ್ಟಿದೆ ಫೇಸ್ಬುಕ್ ಸಹೋದರ ಆಗಿರುವ ಈ ಅಪ್ಲಿಕೇಶನ್ ಬಳಕೆದಾರರಿಗೆ ಆಗಾಗ ಹೊಸ ಹೊಸ ಭದ್ರತಾ ಫೀಚರ್ಗಳನ್ನು ಅಪ್ಡೇಟ್ ಮಾಡ್ತಾನೇ ಇರುತ್ತೆ ಆದರೆ ಎಲ್ಲರ ಫೇವ್ರೇಟ್ ಆಗಿರೋ ಈ ವಾಟ್ಸಪ್ ಮೆಟಾ ಕಂಪ್ನಿಯದ್ದು ಅನ್ನೋದನ್ನು ನಾವು ಮರಿಬಾರ್ದು ಯೂಸರ್ ಪ್ರೈವಸಿ ಬಗ್ಗೆ ತುಂಬ ಸ್ಟ್ರಿಕ್ಟ್ ಆಗಿರೋ ಮೆಟಾ ತನ್ನ ಪ್ಲ್ಯಾಟ್ಫಾರ್ಮ್ನಲ್ಲಿ ಮೆಸೇಜ್ಗಳನ್ನು ಟ್ರೇಸ್ ಮಾಡೋಕ್ಕೆ ಫೋರ್ಸ್ ಮಾಡಿದರೆ ತನ್ನ ಸೇವೆಯನ್ನೇ ನಿಲ್ಲಿಸಬೇಕಾಗತ್ತೆ ಅಂತ ಖಡಕ್ ವಾರ್ನಿಂಗ್ ಕೊಟ್ಟಿದೆ ಇತ್ತೀಚೆಗೆ ವಾಟ್ಸಪ್ಪನ್ನು ಸೈಬರ್ ಕ್ರೈಮ್ಗಳಿಗೆ ಹೆಚ್ಚಾಗಿ ಬಳಸಲಾಗ್ತಿದೆ ಇದರಿಂದ ಅದೆಷ್ಟೋ ಜನ ಬೀದಿಗೆ ಬರ್ತಿದ್ದಾರೆ ಹೀಗಾಗಿ ಇಂಥ ಮೆಸೇಜ್ಗಳ ಮೂಲವನ್ನು ಪತ್ತೆ ಹಚ್ಚಲು ವಾಟ್ಸಪ್ ಸೇರಿದಂತೆ ಇತರ ಮೆಸೇಜಿಂಗ್ ಅಪ್ಲಿಕೇಶನ್ ನೆರವಾಗಬೇಕು ಅಂತ ಭಾರತ ಸರ್ಕಾರ ಹಲವು ಬಾರಿ ವಾಟ್ಸಪ್ಗೆ ಒತ್ತಾಯ ಮಾಡಿದೆ ಆದರೆ ವಾಟ್ಸಪ್ನಲ್ಲಿ ಪೋಸ್ಟ್ ಆಗುವ ಪ್ರತಿಯೊಂದು ಚಾಟ್ ಎನ್ಕ್ರಿಪ್ಟ್ ಆಗಿರುತ್ತೆ ಇದರ ಕೀ ವಾಟ್ಸಪ್ಗೂ ಗೊತ್ತಿರೋದಿಲ್ಲ ಈ ವ್ಯವಸ್ಥೆಯನ್ನು ಸಡಿಲಗೊಳಿಸಬೇಕಂದ್ರೆ ಬಳಕೆದಾರರಿಗೆ ವಾಟ್ಸಪ್ ಮೇಲಿನ ವಿಶ್ವಾಸ ಹೋಗ್ಬೋದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಪಾಲನೆ ಕಡ್ಡಾಯ ಮಾಡಿದರೆ ನಾವು ಭಾರತ ಬಿಡೋದು ಅನಿವಾರ್ಯ ಎಂದಿದೆ ಆದರೆ ಭಾರತದಲ್ಲಿ ಸುಮಾರು ನಲವತ್ತು ಕೋಟಿ ಸಕ್ರಿಯ ವಾಟ್ಸಪ್ ಬಳಕೆದಾರರಿದ್ದಾರೆ ಜಾಗತಿಕವಾಗಿ ಇರುವ ವಾಟ್ಸಪ್ ಬಳಕೆದಾರರಲ್ಲಿ ಹೆಚ್ಚಿನವರು ಭಾರತೀಯರೇ ಅಲ್ಲದೆ ಭಾರತದಲ್ಲಿ ವಾಟ್ಸಪ್ನಲ್ಲಿ ಯು ಪಿ ಐ ಪೇಮೆಂಟ್ ಫೀಚರ್ ಕೂಡ ಇದೆ ಅಷ್ಟು ಸುಲಭಕ್ಕೆ ವಾಟ್ಸಪ್ ಭಾರತ ವ್ಯವಹಾರವನ್ನು ಬಂದ್ ಮಾಡೋದಿಲ್ಲ ಭಾರತದಲ್ಲಿ ಮಾತ್ರವಲ್ಲ ಬೇರೆ ದೇಶಗಳಲ್ಲೂ ವಾಟ್ಸಪ್ ಈ ರೀತಿಯಾಗಿ ಮೆಸೇಜ್ ಟ್ರೇಸಿಂಗ್ಗೆ ಒತ್ತಡವನ್ನು ಎದುರಿಸ್ತಿದೆ ಹಾಗೂ ಹೀಗೋ ಈ ಕಾನೂನುಗಳಿಗೆ ವಾಟ್ಸಪ್ ಪ್ರತಿರೋಧ ತೋರ್ತಾ ತನ್ನ ಗೌಪ್ಯತಾ ನೀತಿಯನ್ನು ಉಳಿಸಿಕೊಂಡು ಬರ್ತಿದೆ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ